ರಘು ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಬಂದಿರುವಂತದ್ದು ರಾಂಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತಾ ಇಲ್ವಾ? ಇವರು ಒತ್ತಾಯ ಪೂರ್ವಕವಾಗಿ ನೀವು ಬೆಂಬಲ ಕೊಡ್ಲೇಬೇಕು ಅಂತ ಕೇಳ್ತಿದ್ದಾರೆ, ಒಂದ್ ರೀತಿ ಬೇಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬೆಂಬಲ ಅನ್ನುವಂಥದ್ದು ಸ್ವಯಂ ಪ್ರೇರಿತವಾಗಿ ಬರಬೇಕು, ಅದನ್ನ ಬಿಟ್ಟು ಮಸಿ ಬಳಿತೀನಿ ನಾನು ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ರೆ ಒಂದ್ ರೀತಿ ರಾಂಗ್ ಮೆಸೇಜ್ ಅನ್ನಿಸ್ತಾ ಇಲ್ವಾ ರಾಘು? ಇದು ವಿದ್ಯಾ ಬಹಳ ಪ್ರಮುಖವಾಗಿ ಹೋರಾಟಗಾರರದ್ದು ನೇರವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ನಾವು ಈ ಹಿಂದೆ ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ನೈತಿಕ ಬೆಂಬಲ ರೀತಿಯಾದಂತಹ ಬೆಂಬಲ ನೀಡದೆ ಬಾಹ್ಯವಾಗಿ ನಾವೆಲ್ಲರೂ ಸಹ ಹೋರಾಟ ಕೇಳಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಹೋರಾಟ ಅಂತ ಹೇಳದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಕೂತು ನೈತಿಕ ಬೆಂಬಲವನ್ನು ಕೊಟ್ಟು ಎಲ್ಲೋ ನಿಮ್ಮ ಪಾಡಿಗೆ ನೀವೇ ಉಳಿದು ಬಿಟ್ರೆ ಅದು ಹೋರಾಟ ಅನ್ಸ್ಕೊಳ್ಳೋದಿಲ್ಲ. ನಮಗೋಸ್ಕರ ಕನ್ನಡಕ್ಕಾಗಿ, ಕನ್ನಡ ಬಾವುಟಕ್ಕಾಗಿ, ಕನ್ನಡಿಗರಿಗಾಗಿ ನೀವು ಸಹ ಕೈ ಜೋಡಿಸ್ಬೇಕು ಅನ್ನೋಂಥದ್ದು ನೇರವಾದಂತಹ ಉತ್ತರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಬಹಳ ಪ್ರಮುಖವಾಗಿ ಕನ್ನಡ ಚಲನಚಿತ್ರ ನಟರು ಜೊತೆಗೆ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳಿಗೆ ನೀವೇನಾದರೂ ಬಂದ್ಗೆ ಬೆಂಬಲವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಂಡಲ್ಲಿ ನಾವು ಮಸಿಯನ್ನು ಬಳಿತೇವೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೂರನೇ ಅಂದರೆ 31ನೇ ತಾರೀಕು ಏನು ಮೂರು ಚಿತ್ರಗಳು ರಿಲೀಸ್ ಆಗ್ತಾ ಇದೆ, ಈ ಒಂದು ಕಾರಣಕ್ಕಾಗಿ ಬಂದನ್ನು ವಾಪಸ್ ಅಂದರೆ ಒಂದು ದಿನ ಹಿಂದಕ್ಕೆ ಹಾಕುವಂಥದ್ದು ಸರಿಯಲ್ಲ, ಅಥವಾ ಬಂದನ್ನು ಮುಂದೂಡುವಂಥದ್ದು ಸರಿಯಲ್ಲ. ನಿಮ್ಮ ಲಾಭ ನಷ್ಟಗಳು ಏನೇ ಇದ್ದರೂ ಕನ್ನಡ ಹೋರಾಟ ಅಂತಂದು ಬಂದಂಥ ಸಂದರ್ಭದಲ್ಲಿ, ಕನ್ನಡ ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲವನ್ನ ಸಹ ಬದಿಗಿಟ್ಟು ಹೋರಾಟಕ್ಕೆ ಇಳಿಬೇಕು ಅನ್ನುವಂಥದ್ದು ಹೋರಾಟಗಾರರ ಒಂದು ಆಗ್ರಹ. ಈ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ವಾಣಿಜ್ಯ ಚಲನಚಿತ್ರ ಮಂಡಳಿ ಏನಿದೆ ಇದಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಂದ್ ಯಾವತ್ತಾದ್ರೂ ಆಗಲಿ, 30ಕ್ಕಾದ್ರೂ ಆಗಲಿ, 31ಕ್ಕಾದ್ರೂ ಆಗಲಿ, ನಾವು ಯಾವತ್ತೇ ಬಂದ್ ಮಾಡಿದ್ರು. ಓಕೆ ಓಕೆ, ಧನ್ಯವಾದ ರಾಘು ತಮ್ಮಲ್ಲ ಮಾಹಿತಿಗೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ನಮ್ಮ ಜೊತೆ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಯಾವತ್ತು ಸರ್ ಬಂದು? ಡಿಸೆಂಬರ್ 31ಕ್ಕೆ ಅಧಿಕೃತವಾಗಿ ಹೇಳಿರುವಂತದ್ದು. ಇವತ್ ಸಾರಾ ಗೋವಿಂದ್ ಅವರು ನಮ್ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಡಿಸೆಂಬರ್ 30ರಂದು ಮಾಡ್ತೀವಿ ಅಂತ. ಇಲ್ಲ ಇಲ್ಲ, ನಮ್ ಜೊತೆ ಯಾರು ಇನ್ನು ಚರ್ಚೆ ಆಗಿಲ್ಲ, ಚರ್ಚೆಗಳಾಗಿಲ್ಲ. 31ನೇ ತಾರೀಕೆ ಇರುವಂತದ್ದು. ಓಕೆ, ವಿಚಾರ ಈಗ ನಿಮ್ಮದೇ ಅಂದ್ರೆ ನಿಮ್ಮದೇ ಇದ್ರವರು ಮಂಜುನಾಥ್ ಅನ್ನೋರು, ಒಂದ್ ವೇಳೆ ಡಿಸೆಂಬರ್ 31ರಂದು ನಟರೆಲ್ಲರೂ ಕೂಡ ಬಂದು ಬಾಹ್ಯ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಮಸಿ ಬಳಿತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ನಟರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಯಾರು ಸಹ ನಮ್ಮ ನಟರಿಗೆ ಮಸಿ ಬಳಿಯುವಂತ ಮುಟ್ಟಾಳರು ನಾವಲ್ಲ. ಅದು ಎಲ್ಲೋ ತಪ್ಪಾಗಿ ಆ ವಯಸ್ಸಲ್ಲಿ ಯಾರು ಹೇಳಿರ್ಬೋದು, ಆದ್ರೆ ಅದು ನಮ್ಮ ನಟರು, ನಮ್ಮ ಚಿತ್ರರಂಗ, ನಮ್ಮ ಇದ್ರ ಬಗ್ಗೆ ನಮ್ಗೆ ಖಂಡಿತವಾಗ್ಲು ಹೆಮ್ಮೆ ಇದೆ. ಆ ರೀತಿ ಯಾವುದೇ ವರ್ತನೆಗಳು ನಮ್ಮ ಸಂಘಟನೆಗಳಿಂದ ಆಗಲ್ಲ. ಅವರು ಪ್ರೀತಿಯಿಂದ ಬರ್ತಾರೆ ಕನ್ನಡಕ್ಕಾಗಿ, ಅವರೆಲ್ಲರೂ ನಿಂತಿದ್ದಾರೆ. ಇಂತಹ ಹೇಳಿಕೆಗಳನ್ನ ನಾ ಸಮರ್ಥನೆ ಮಾಡ್ಕೊಳ್ಳಲ್ಲ. ನಿನ್ನೆ ಮೊನ್ನೆ ಎಲ್ಲ ಶಿವಣ್ಣ ಸೇರಿದಂಗೆ ಯಶೋ ಅವರು, ನಿಖಿಲ್ ಕುಮಾರ್ ಸ್ವಾಮಿ ಅವರು, ಇನ್ನು ಹಲವರು, ನಾವು ನಮ್ಗೆ ಕನ್ನಡ ಭಾಷೆಯ ಬಗ್ಗೆ ಹೆಮ್ಮೆ ಇದೆ, ಬಟ್ ಈ ಒಂದು ಬಂದ್ಗೆ ನಮ್ಮ ನೈತಿಕ ಬೆಂಬಲ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ನಿಮ್ ಕಾರ್ಯಕರ್ತರು ಹೇಳ್ತಾರೆ ಒಂದ್ ವೇಳೆ ಬಾಹ್ಯ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮಸಿ ಬೆಳಿತೀವಿ ಅಂತ. ಹಂಗಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ಜನ ಇದು ನೋಡ್ತಾ ಇರೋರು, ಕೇಳ್ತಾ ಇರೋರು? ಇಲ್ಲ, ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಪುನೀತ್ ರಾಜ್ಕುಮಾರ್ ಅಂತವ್ರು ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ, ಅನೇಕ ಡಾಕ್ಟರ್ ಅಂಬರೀಶ್ ಅವರು ಸಹ ನಾವು ಅನೇಕ ಸಂದರ್ಭದಲ್ಲಿ ಹೋರಾಟ ಮಾಡಿ ಜೈಲಲ್ಲಿದ್ದವರು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಾನು ಅಂತ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ. ನಮ್ಮ ನಾಯಕರುಗಳ ನಟರ ಬಗ್ಗೆ, ಚಿತ್ರರಂಗದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಅವ್ರು ಖಂಡಿತವಾಗ್ಲೂ ಬಂದಿಗೆ ಬೆಂಬಲವನ್ನ ಕೊಡ್ತಾರೆ. ನೀವು ಅಲ್ಲಿಂದ ಬೆಂಬಲ ಬೇಕು, ಇಲ್ಲಿಂದ ಬೆಂಬಲ ಬೇಕು ಅಂತ ನಿರೀಕ್ಷೆ ಮಾಡೋರು, ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ಲ ಸರ್? ನಾರಾಯಣ್ ಗೌಡರು ನೋಡಿದ್ರೆ ಇಲ್ಲ ಬೆಂಬಲಕ್ಕೆ ನಾವು ಬರಲ್ಲ, ನಾವು ಪ್ರತಿಭಟನೆ ಮಾತ್ರ ಮಾಡ್ತೀವಿ ಅಂತಾರೆ. ನೀವುಗಳು ಬೇರೆಯವ್ರ ಹತ್ರ ಹೋಗಿ ಬೆಂಬಲ ಕೇಳ್ತೀರಿ, ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮಸಿ ಬಳಿತೀವಿ ಅಂತ ನಿಮ್ ಕಾರ್ಯಕರ್ತರು ಹೇಳ್ತಾರೆ. ನೋಡಿ, ಇದು ಜನಸಾಮಾನ್ಯರ ಬಂದು, ಒಬ್ಬ ಕನ್ನಡಿಗರ ಬಂದಲ್ಲ, ನಾವೇನು ಹಿಟ್ಲರ್ಗಳು ಅಲ್ಲ ಬಂದ್ಗಳನ್ನ ಮಾಡ್ಲಿಕ್ಕೆ. ಜನಸಾಮಾನ್ಯರು ಆಕ್ರೋಶದಿಂದ ಈ ಬಂದನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರ ಮನಸ್ಸಲ್ಲೂ ಅಗಾಧವಾಗಿದೆ, ನಮ್ಮ ನೆಲದಲ್ಲೇ ನಿಂತು ನಮ್ಮ ಮೇಲೆ ದಾಳಿ ನಡೀತಾ ಇದೆ. ಕನ್ನಡಿಗರ ಮೇಲೆ ಬಂದ್ ಮಾಡುವಂತದ್ದು ನಮಗೂ ಸಹ ಹುಚ್ಚಲ್ಲ, ಆದ್ರೆ ಎಲ್ಲರೂ ಸಹ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೀವಿ. ಬಂದ್ ಕರೆದಿರುವಂತದ್ದು ವಾಟಾಳ್ ನಾಗರಾಜ್ ಅವರು, ಆದ್ರಿಂದ ಆ ಬಂದ್ಗೆ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿರೋದ್ರಿಂದ ಆ ಬಂದ್ಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಬಂದ್ಗೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಮಸಿ ಬಳಿತೀನಿ ಅನ್ನೋ ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತೀರಾ ಸರ್? ಆಕ್ರೋಶದಿಂದ ಹೇಳ್ಬಿಟ್ರು ಅಂತ ಸಮರ್ಥನೆ ಮಾಡ್ಕೊಳ್ತೀರಾ?
ಖಂಡಿತವಾಗಲೂ ನಾನು ಹೇಳಿದ್ನಲ್ಲ ಅದನ್ನ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆ ಹೇಳಿಕೆ ನಮ್ಮ ಸಂಘಟನೆ ಹೇಳಿಕೆ ಆಗಲ್ಲ, ಒಬ್ರು ಯಾರೋ ಹೇಳಿರ್ಬೋದು ಆವೇಶದಿಂದ. ಉಪಾಧ್ಯಕ್ಷರು ಸರ್, ನಿಮ್ಮ ಪಕ್ಷದ ಉಪಾಧ್ಯಕ್ಷರೇ ಮಂಜುನಾಥನ್ ಅವರು ಬೆಂಗಳೂರು ನಗರದಲ್ಲಿರುವಂತವ್ರು. ಅದನ್ನ ನಾನು ಸಮರ್ಥನೆ ಮಾಡಲ್ಲ ಅಂತ ಹೇಳಿದ್ನಲ್ಲ, ಅದನ್ನ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ. ನಮ್ಮ ನಟರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ನಲ್ಲ. ಓಕೆ ಓಕೆ, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.